महानगर पालिके बहुत चर्चित हेसरु जयश्री माळगि अवरु ई सल पक्षरवागि वार्ड नंबर 12 कनक हेळिदारे अवरु याव रीति प्रचार कार्यक्रम कैगोंडिद्दारे अवर जनप्रियते बग्गे अवर जोते नावु माताडोण अवर कार्यक्रमगळ बग्गे नावु माताडोण बन्नि नमस्कार मेडम नमस्कार ऐन पक्ष बिट्टु पक्षांतरवागि निल्लुवंत परिस्थिति निर्माण ನಾನು ಸುಮಾರು ಪಕ್ಷದಲ್ಲಿ 96 ಇಂದ ಯೂತ್ ಕಾಂಗ್ರೆಸ್ ಇಂದ ಬಂದವರು ಒಂದು ನಿಷ್ಠಾವಂತ ಕಾರ್ಯಕರ್ತ ಆಗಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊತ ಬಂದರು ಬಹಳ ಉದ್ಯೋಗವನ್ನು ಅಲಂಕರಿಸಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷದ ಸ್ಟೇಟ್ ಜನರಲ್ ಸೆಕ್ರೆಟರಿ ಸಿಟಿ ಅಧ್ಯಕ್ಷರಾಗಿದ್ದೀನಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ 5 ವರ್ಷದಿಂದ ಮಾಡ್ತಾ ಇದ್ದೀನಿ ಮತ್ತು 2 ಸರಿ ಕಾರ್ಪೊರೇಟರ್ ಆಗಿ ಆಚರಣೆ ಒಂದು ಸರಿ ನಾನು ಸ್ವಲ್ಪ ಹೋರಾಟದಲ್ಲಿ ಇದ್ದೀನಿ ನಾನು ಸಮಾಜ ಸೇವೆ ಮಾಡೋದ್ರಿಂದ ನನ್ನ ಜನ ನನ್ನ ವಾರ್ಡಿನ ಜನ ಆಗಲಿ ನನ್ನ ಹೊರಗಿನ ನನ್ನ ನನಗೆ ಬೇಕಂತ ಲೀಡರ್ಗಳಾಗಲಿ ಇಲ್ಲ ಜಯಶ್ರೀ ಒಂದು ಒಳ್ಳೆ ಕಾರ್ಯಕರ್ತೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರಂತ ನನ್ನ ಬೆನ್ನ ಚಪ್ಪರ್ಸೋರು ಬಂದಿದ್ದಾರೆ ಅವರಿಗೆಲ್ಲ ಕೃತಜ್ಞತೆ ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ಮತ್ತು ಈಗ ನಾನು ಮನ್ನೆ ಸರಿ ಯಾಕೆ ಅನ್ನೋದು ಗೊತ್ತಾಗಲಿಲ್ಲ ಟಿಕೆಟ್ ನನಗೆ ಸಿಗಲಿಲ್ಲ ಆದರೂ ನಾನು ಮನಸ್ಸಿಗೆ ಏನು ನೋವಾಗಿದೆಲ್ಲ ನೋವು ಆಮೇಲೆ ಎಲೆಕ್ಷನ್ ಆದ ಮತ್ತೆ ನಿವಾರಿಸ್ತೀನಿ ಮನೆಯಲ್ಲೇ ನಾನು ಒಂಥರ ಮನಸ್ಸಿಗೆ ನೋವಾಗಿ ನಾನು ಸುಮ್ಮನೆ ಮನೆಯಲ್ಲೇ ಇದ್ದೆ ಎಲ್ಲರೂ ನನ್ನ ವಾರ್ಡಿನ ಜನ ಎಲ್ಲರೂ ಮನೆಗೆ ಬಂದು ಇಲ್ಲ ಮೇಡಮ್ ನೀವು ಸ್ವತಂತ್ರ ಆಗಿ ಆದರೂ ನೀವು ಜೊತೆ ಬರಬೇಕು ನಿಮ್ಮಿಂದ ನಮಗೆ ಬಹಳಷ್ಟು ಕೆಲಸ ಆಗಬೇಕಾಗಿದೆ ಬಹಳಷ್ಟು ಕೆಲಸ ಮಾಡಿದ್ದೀರಿ ಮೂಲಭೂತ ಸೌಕರ್ಯವನ್ನು ಕೆಲಸ ಮಾಡಿದ್ದೀರಿ ನೀವು ಇಲ್ಲಿಲ್ಲಂದ್ರೆ ನಮ್ಮದು ವಾರ್ಡ್ ಅನಾಥ ಆಗುತ್ತೆ ಅಂತ ಎಲ್ಲ ಜನ ಬಂದು ಮನೆಗೆ ಬಂದು ಉಳಿದ ಎಲ್ಲ ಜಾತಿ ಜನ ಬಂದು ನನಗೆ ಇದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅನಾಂದ ಎಲ್ಲರೂ ಊರಿ ದುಮ್ಸಾದ್ಮೇಲೆ ನಾನು ಆಯ್ತಪ್ಪ ನಿಮ್ಮ ಇಚ್ಛೆಯಿಂದ ನಾನು ಇಂದಿರ್ತೀನಿ ವಾರ್ಡಿನ ಜನನ ನಮ್ಮ ದೇವರು ಆ ದೇವರು ಹೇಳಿದಾಗ ನಾನು ಇಲ್ಲ ಆಯ್ತು ನಾನು ಇಂದಿರ್ತೀನಿ ಅಂತ ನಾನು ಹೇಳಿದಾಗ ಮತ್ತು ಸೋಮವಾರ ದಿವಸ ಲಾಸ್ಟ್ ದಿವಸ ನಾನು ಮತ್ತೆ ಫಾರ್ಮ್ ನಾಮಿನೇಷನ್ ತಂದಿದ್ದೇನೆ ನಾನು ಇದು ಸ್ವತಂತ್ರ ಇದರಿಂದ ನಾನು ಇಟ್ಟಿದ್ದೇನೆ 12 ನಂಬರ್ ವಾರ್ಡು ಕೊಟ್ಟಿಲ್ಲ ನಮ್ಮ ವಾರ್ಡಲ್ಲಿ ಈ ಕೆಲಸ ಆಗಿಲ್ಲ ಈ ಕೆಲಸ ಯಾಕಂದ್ರೆ ನಾನೇ ಸರ್ವೆ ಮಾಡಿ ಎಲ್ಲಿ ಕೆಲಸ ಆಗಬೇಕು ಅನ್ನೋದು ನಾನೇ ಒಂದು ಸರ್ವೆ ಮಾಡ್ತಿದ್ದೆ ಈ ಕೆಲಸ ಮಾಡಬೇಕಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಕೆಲಸ ಸಂಬಂಧ ನಾನು ನಮ್ಮ AW ಇಂಜಿನಿಯರ್ಗಳಿಗೆ ನಮ್ಮ ಕಾರ್ಪೊರೇಷನ್ ಬೆನ್ನು ಹತ್ತಿ ಆಫೀಸರ್ ಬೆನ್ನು ಹತ್ತಿ ಆ ಕೆಲಸ ನಾನು ಹಾಕಿಸಿ ಅದು ಟೆಂಡರ್ ಮೂಲಕ ನಾನು ಕೆಲಸ ಮಾಡಿಸ್ಕೊಟ್ಟಿದ್ದೀನಿ ಸಾಕಷ್ಟು ಮೂಲಭೂತ ಸೌಕರ್ಯ ಮಾಡಿದ್ದೀನಿ ನಮ್ಮ ಪೊಲೀಸ್ ಕ್ವಾರ್ಟರ್ಸಲ್ಲಿ ಟಾಯ್ಲೆಟ್ ಇರಲಿಲ್ಲ ನಮ್ಮ ಕುಟುಂಬದವರಿಗೆ ನಮ್ಮ ಪೊಲೀಸ್ ಕುಟುಂಬದವರಿಗೆ ಟಾಯ್ಲೆಟ್ ಮಾಡಿಸಿದೆ ನಾನು ಮನೆಗೊಂದೊಂದು ಟಾಯ್ಲೆಟ್ ಮಾಡಿಸಿದೆ ಮತ್ತು ನಳ ಇರಲಿಲ್ಲ 20 ಮನೆಗೊಂದು ನಳ ಇತ್ತು ಪ್ರತಿಯೊಂದು ಮನೆಗೆ ನಳ ಮಾಡಿಸ್ಕೊಟ್ಟೆ ಅವ್ರು ಇನ್ನೂ ಹರಿಚಂದ್ರ ಇರೋರಿಗೂ ನಿಮ್ಮ ನೆನೆಸ್ತೀವಿ ನಾವು ಯಾಕಂದ್ರೆ ನೀರಿಂದ ಮೂಲಭೂತ ಫಸ್ಟ್ ಆ ನೀರಿಲ್ಲ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು ನೀರಿಂದ ಒಂದು ಟಾಯ್ಲೆಟ್ ಮಾಡಿಕೊಟ್ಟಿದ್ರೆ ಅದ ನಮ್ಮ ಪುಣ್ಯ ನಿಮ್ಮ ಪುಣ್ಯ ಅಂತಂದು ಇನ್ನೂ ಥರ ನಮ್ಗೆ ನೆನೆಸ್ತಾರೆ ಹಾಕಿಸಿದೆ ಅಲ್ಲಿ ಯಾವುದು ಮೂಲಭೂತ ಸೌಕರ್ಯನೇ ಇರಲಿಲ್ಲ ಇರ್ಬೇಕು ನಗರದಲ್ಲಿ ಆ ಟೈಮ್ದಾಗ ಅಲ್ಲಿ ಕೆಲಸ ಮಾಡಿದ್ರು ಸಾಕಷ್ಟು ಸಿಮೆಂಟ್ ರೋಡ್ ಮಾಡಿಸಿದೆ ಈಗ ನಮ್ಮಲ್ಲಿ ಅಯೋಧ್ಯ ನಗರ ಆಗಲಿ ಜವಾನ್ ಪಟ್ಸಲ್ ಮಾಡಿ ಸಿ ರೋಡ್ ಮಾಡಿಸಿದೆ ಡ್ರೈನೇಜ್ ಲೈನ್ ಹಾಕ್ಸಿದೆ ಮೂಲಭೂತ ಏನಂದರೆ ಡ್ರೈನೇಜು ವಾಟರ್ ಲೈನು ಗಟರು ಇವು ಸಾಕಷ್ಟು ಕೆಲಸ ಮಾಡಿದ್ದೀನಿ ಈಗಾಗಲೇ ನಮ್ಮ ಪೊಲೀಸ್ ಕ್ವಾರ್ಟರ್ಸಲ್ಲಿ 2 ಗಾರ್ಡನ್ ಮಾಡಿಸಿದ್ದೀನಿ ಗಾರ್ಡನ್ ಇರಲಿಲ್ಲ ಗಾರ್ಡನ್ ಮಾಡಿಸಿದ್ದೀನಿ ಪೇವರ್ಸ್ ಹಾಕ್ಸಿದ್ದೀನಿ ಮತ್ತು ಒಂದು 25 ಲಕ್ಷ ರೂಪಾಯಿದು ಒಂದು ಬುಡ ಅನುದಾನದಲ್ಲಿ ಒಂದು ನಮ್ಮ ಪೊಲೀಸ್ ಸಿಬ್ಬಂದಿ ನಮ್ಮ ಪೊಲೀಸ್ ಕುಟುಂಬದವ್ರಿಗಂತಂದು ಒಂದು ಬ್ಯಾಡ್ಮಿಂಟನ್ ಕೋರ್ಟು ಮತ್ತು ಟ್ರೈನಿಂಗ್ ಸೆಂಟ್ರ್ ಇದು ಮಾಡ್ತಾಯಿದ್ದೀನಿ ಒಂದು ಟ್ರೈನಿಂಗ್ ಸೆಂಟ್ರ್ ಅಂದರೆ ಮನೆಯಲ್ಲಿ ಮಹಿಳೆಯರ ಖಾಲಿ ಕುಂಡಿರಬಾರ್ದು ಅವ್ರ ಮಕ್ಕಳಿಗೆ ಒಂದು ಏನು ಟ್ರೈನಿಂಗ್ ಒಂದು ಅನುಕೂಲ ಆಗಲಿ ಕಂಪ್ಯೂಟರ್ ಸೆಂಟ್ರ್ ಕಂಪ್ಯೂಟರ್ ಟ್ರೈನಿಂಗ್ ಆಗಲಿ ಒಂದು ಫ್ಯಾಷನ್ ಡಿಸೈನ್ ಆಗಲಿ ಒಂದು ಬ್ಯೂಟಿ ಪಾರ್ಲರ್ ಆಗಲಿ ಕರಾಟೆ ಆಗಲಿ ಡ್ಯಾನ್ಸಿಂಗ್ ಆಗಲಿ ಒಂದು ಸಂಗೀತ ಕ್ಲಾಸ್ ಆಗಲಿ ಅಂತಂದು ಆ ಥರ ಒಂದು 3000 ಸ್ಕ್ವೇರ್ ಫೀಟ್ನಲ್ಲಿ ಎಸ್ ಪಿ ಅವರು ಜಾಗ ಕೊಟ್ಟರು ಆ ಜಾಗದಲ್ಲಿ ನಾವು ಒಂದು 25 ಲಕ್ಷ ರೂಪಾಯಿದು ಒಂದು ಒಳ್ಳೆಯ ಭವನ ಕಟ್ತಾ ಇದ್ವಿ ಫೈನಲ್ ಹಂತದಲ್ಲಿ ಬಂದಿದೆ ಈಗ ದೀಪಾವಳಿ ಓಪನಿಂಗ್ ಆಗ್ಬೋದು ಮೋಸ್ಟ್ಲಿ ಅದೊಂದು ಒಳ್ಳೆಯ ಕೆಲಸ ಯಾಕಂದರೆ ಇಡೀ ರಾಜ್ಯದಲ್ಲಿ ಅದನ್ನು ಯಾರೂ ಮಾಡಿಲ್ಲ ಅಂತ ಮೊನ್ನೆ ADGP ಅವರು ಸಾಹೇಬರು ಬಂದಾಗ ಸೂರ್ ಸಾಹೇಬರು ಬಂದಾಗ ಅವರು ಭಾಳ ಸಂತೋಷ ವ್ಯಕ್ತಪಡಿಸಿದ್ರು ಅನುಕೂಲ ಮಾಡಿದ್ರು ನನ್ನ ಏರಿಯಾದಲ್ಲಿ ಒಂದು ಟ್ರೈನಿಂಗ್ ಸೆಂಟ್ರ್ ಮಾಡಬೇಕಾಗಿತ್ತು ಹೆಣ್ಮಕ್ಳಿಗೆ ಖಾಲಿ ಕೊಂಡು ಬರಲಿ ಏನಾದರೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಇನ್ನೂ ಸಾಕಷ್ಟು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಹೇಳೋದಿಲ್ಲ ಹೇಳಿ ನಾನು ಜನರಿಗೆ ಇದು ಮಾಡೋದು ಬೇಡ ನಾ ಏನು ಮನಸ್ಸಿನಲ್ಲಿ
read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.